ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಲ್ಲಿ ಕನ್ನಡದ ಬಹುನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ ನಲ್ಲಿ KGF 2 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. April 14ಕ್ಕೆ ಚಿತ್ರ ರಿಲೀಸ್ ದಿನಾಂಕವನ್ನ ಫಿಕ್ಸ್ ಮಾಡಿಕೊಂಡಿದೆ. ಹಾಗಾಗಿ ಬಾಕಿ ಉಳಿದ ಚಿತ್ರದ ಕೆಲಸಗಳು ಭರದಿಂದ ಸಾಗಿದೆ. ಚಿತ್ರದ ನಟಿ ಶ್ರೀನಿಧಿ ಶೆಟ್ಟಿ ಇತ್ತೀಚೆಗೆ K2 ಡಬ್ಬಿಂಗ್ ಮುಗಿಸಿ ಈ ವಿಚಾರವನ್ನ ಹಂಚಿಕೊಂಡಿದ್ರು. ಜೊತೆಗೆ ಚಿತ್ರದ ಪ್ರಚಾರ ಕಾರ್ಯಗಳನ್ನ ಶುರು ಮಾಡುವ ಸಲುವಾಗಿ ಸಿನಿಮಾ ತಂಡ ದೇವಸ್ಥಾನಗಳಿಗೂ ಭೇಟಿ ನೀಡಿತ್ತು. ಸದ್ಯ ಚಿತ್ರದ ಅಂತಿಮ ಕೆಲಸಗಳು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಹೀಗಾಗಿ ಹಲವು ದಿನಗಳಿಂದ KGF ಟೀಮ್ ಮತ್ತು ಯಶ್ ಹಲವು ದಿನಗಳಿಂದ ರವಿ ಬಸ್ರೂರ್ ಸ್ಟುಡಿಯೋದಲ್ಲಿ ಬೀಡು ಬಿಟ್ಟಿದ್ರು. ಇದೀಗ ಚಿತ್ರದ ಡಬ್ಬಿಂಗ್ ಕೆಲಸ ಹಂತ ಹಂತವಾಗಿ ಮುಗಿತಾ ಬಂದಿದೆ. ನಟಿ ರವೀನಾ ಟಂಡನ್ ಪಾತ್ರದ ಡಬ್ಬಿಂಗ್ ಮುಕ್ತಾಯ ಆಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ. ಕೂಲೆಸ್ಟ್ ಪ್ರೈಮ್ ಮಿನಿಸ್ಟರ್ ಅವರ ಡಬ್ಬಿಂಗ್ ಮುಗಿದಿದೆ ಎಂದು ಬರೆದು ಫೋಟೋ ಹಂಚಿಕೊಂಡಿದ್ದಾರೆ ನಿರ್ದೇಶಕ ಪ್ರಶಾಂತ್ ನೇಲ್. ಸಿನಿಮಾ April 14ಕ್ಕೆ ರಿಲೀಸ್ ಆಗಲಿದೆ. ಸದ್ಯದಲ್ಲೇ ಚಿತ್ರದ ಪ್ರಚಾರ ಕಾರ್ಯಕ್ರಮ ಆರಂಭಿಸಲಿದೆ ಚಿತ್ರತಂಡ. ಕನ್ನಡದ KGF ಪ್ಯಾನ್ ಇಂಡಿಯಾ ಘರ್ಜಿಸೋಕೆ ಇನ್ನೂ 2 ತಿಂಗಳು ಮಾತ್ರ ಬಾಕಿ ಇದೆ.